ಇನ್ನು ಹಾಸನ ಜಿಲ್ಲೆ ಕೊನೆ ಕ್ಷೇತ್ರ ಸಕಲೇಶ್ಪುರ ಎಚ್ ಕೆ ಕುಮಾರಸ್ವಾಮಿ ಅವರು ಸತತವಾಗಿ ಎರಡು ಸಾವಿರದ ಎಂಟರ ಚುನಾವಣೆಯಿಂದ ಇಲ್ಲಿವರೆಗೂ ಕೂಡ ಗೆದ್ಕೊಂಡು ಬಂದಿದ್ದಾರೆ ಜೆ ಡಿ ಎಸ್ ಪಕ್ಷದಿಂದ ಹೀಗಾಗಿ ಜೆ ಡಿ ಎಸ್ ಇಂದ ಅವರಿಗೆ ಟಿಕೆಟ್ ಕನ್ಫರ್ಮ್ ಕಾಂಗ್ರೆಸ್ನಿಂದ ಮುರಳಿ ಮೋಹನ್ ಅವರ ಹೆಸರು ಕೇಳಿ ಬರ್ತಾ ಇದೆ ಹಾಗೆ ಬಿ ಜೆ ಪಿಯಿಂದ ನಾರ್ವೆ ಸೋಮಶೇಖರ್ ಮತ್ತು ಸಿಮೆಂಟ್ ಮಂಜು ಏನು ನಡೀತಾ ಇದೆ ಸಕಲೇಶ್ಪುರದಲ್ಲಿ ಎಚ್ ಕೆ ಕುಮಾರಸ್ವಾಮಿ ವಿರುದ್ಧ ಎಚ್ ಕೆ ಕುಮಾರಸ್ವಾಮಿ ಬಿಜೆಪಿಯ ಈ ಒಡ ಒಡಕಿನಲ್ಲಿ ಆರಾಮಾಗಿ ಎತ್ಕೊ ಲಾಸ್ಟ್ ಟೈಮ್ ನಾರ್ವೆ ಸೋಮಶೇಖರ್ಗೆ ಕಡೆಗಳಿಗೆ ಟಿಕೆಟ್ ಕೊಟ್ರಿ ಇವ್ರು ಹೆಲಿಕಾಪ್ಟರ್ ಹನ್ನೆರಡುವರೆಕಾಪ್ಟರ್ ನಾಮಿನೇಷನ್ ಮಾಡೋದು ಎರಡೂವರೆ ಸಾವಿರ ಅಂದ್ರೆ ನಾಕ್ ಸಾವಿರ ಚಿಲ್ಲರೆ ಓಟ್ ಎರಡೂವರೆ ಸಾವಿರ ಓಟ್ ಕಿತ್ತಿದ್ರೆ ಆಗಿರೋದು ಸೋತ್ರ ಅಲ್ಲಿ ಅಂಡ್ ಈಗ ಕಾಂಗ್ರೆಸ್ ಇಂದ ಮುರಳಿ ಮೋಹನ್ ಅಂತ ಚರ್ಚೆ ಇದೆ ಜೆಡಿಎಸ್ ಇಂದ ಎಚ್ ಕೆ ಕುಮಾರ್ ಸ್ವಾಮಿ ಫಿಕ್ಸ್ ನೋ ಡೌಟ್ ಇಲ್ಲಿ ನಾರವೆ ಸೋಮಶೇಖರ್ ಸೀಮೆಂಟ್ ಮಂಜು ಅಂತಿದೆ ಕಳೆದ ಬಾರಿ ನಾರ್ವೆ ಸೋಮಶೇಖರ್ಗೆ ಮದ್ದೂರ್ನ ಉದಯ್ ಗೌಡ ಸಪೋರ್ಟ್ ಮಾಡಿದ ಹೌದು ಈಗ ಉದಯ್ ಮದ್ದೂರ್ಗೆ ಹೋಗಿ ನಿಂತ್ಕೊಂಡವ್ರೆ ಬಟ್ ನಾರ್ವೆ ಅವ್ರಿಗೇನ್ ಬೇಕಾ ಸೋರ್ಸ್ ಮಾಡ್ಕೊಂಡೆ ಹೋಗ್ ಕೂತಿರೋದಿಲ್ಲ ಬಟ್ ಇಲ್ಲಿ ಕಥೆ ಏನು ಅಂತಂದ್ರೆ ಜೆಡಿಎಸ್ ಬಿಜೆಪಿ ಕಡೆ ಹೆಚ್ಚಿನ ಒಲವಿದೆ ಕಾಂಗ್ರೆಸ್ ಕಷ್ಟೊಂದಿಲ್ಲ ಹೌದು ಬಿಜೆಪಿ ಒಲವಿದೆ ಕಳೆದ ತಿಂಗಳ ಸರ್ವೇ ಬಿಜೆಪಿ ಗಿತ್ತು ಹೌದು ಕ್ಲಿಯರ್ ಮಾಡ್ಕೋಬೇಕು ಅಲ್ಲಿವರೆಗೂ ಜೆಡಿಎಸ್ ಮತ್ತೆ ಮುಂದಕ್ಕೆ ಹೋಗ್ತಾ ಇರುತ್ತೆ ಹೌದು ಬಿಜೆಪಿ ಸಿಮೆಂಟ್ ನರವೇನ ಅಂತ ಒಂದು ಡಿಸೈಡ್ ಆಗ್ಬೇಕು ಹೌದು ಅದ್ರ ಮೇಲೆ ಮುಂದಿನ ಲೆಕ್ಕಾಚಾರ ಬರುತ್ತೆ ಅವ್ರು ಇನ್ನೂ ಕ್ಲಿಯರ್ ಆಗದ ಕಾರಣ ಆರಾಮಾಗಿ ಎಚ್ ಕೆ ಕುಮಾರಸ್ವಾಮಿ ಮತ್ತೊಂದು ಬಾರಿ ವಿಧಾನಸಭೆಯ ಮೆಟ್ಟಿಲು ಹತ್ತಕ್ಕೆ ಸಜ್ಜಾಗಿದ್ದಾರೆ ನೋ ಡೌಟ್ ಒಟ್ಟಾರೆ ಹಾಸನ ಜಿಲ್ಲೆ ಏಳು ವಿಧಾನಸಭಾ ಕ್ಷೇತ್ರದಲ್ಲಿ ಕರ್ನಾಟಕ ಟಿವಿ ನವೆಂಬರ್ ಸರ್ವೆ ಪ್ರಕಾರ ಎರಡು ಬಿಜೆಪಿ ಒಂದು ಕಾಂಗ್ರೆಸ್ ನಾಲ್ಕು ಜೆಡಿಎಸ್ ಮುನ್ನಡೆ ಕಾಯ್ದುಕೊಂಡಿದೆ ಶವಣಬೆಳಗೋಳ ಬೇಲೂರು ಒಳೆನರಸೀಪುರ ಮತ್ತು ಸಕಲೇಶಪುರದಲ್ಲಿ ಬಿಜೆಪಿ ಮುನ್ನಡೆಯನ್ನು ಕಾಯ್ದುಕೊಂಡ ಜೆಡಿಎಸ್ ಮುನ್ನಡೆ ಕಾಯ್ದುಕೊಂಡಿದ್ರೆ ಅರಸೀಕೆರೆ ಹಾಸನದಲ್ಲಿ ಬಿಜೆಪಿ ಮುನ್ನಡೆಯನ್ನು ಕಾಯ್ದುಕೊಂಡಿದೆ ಅರಸೀಕೆರೆಯಲ್ಲಿ ಸಂತೋಷ್ ಹಾಸನದಲ್ಲಿ ಪ್ರೀತಂ ಗೌಡ ಮುನ್ನಡೆ ಕಾಯ್ದುಕೊಂಡಿದ್ದಾರೆ ಇನ್ನು ಕಾಂಗ್ರೆಸ್ ಅರ್ಕಲ್ಗೂಡಲ್ಲಿ ಮುನ್ನಡೆಯನ್ನು ಕಾಯ್ದುಕೊಂಡಿದೆ ಇದು ನಮ್ಮ ಕರ್ನಾಟಕ ಟಿವಿ ನವೆಂಬರ್ನ ಮೆಗಾ ಸರ್ವೆ ಡಿಸೆಂಬರ್ಗೂ ಸರ್ವೆ ಬರುತ್ತೆ ಜನವರಿಗೂ ಬರುತ್ತೆ ಫೆಬ್ರಗೂ ಬರುತ್ತೆ ಮಾರ್ಚ್ಗೂ ಬರುತ್ತೆ ಆಯಾ ತಿಂಗಳ ಟ್ರೆಂಡನ್ನ ನಿಮ್ಮ ಮುಂದೆ ಇಡೋದು ನಮ್ಮ ಕೆಲಸ ಹೌದು ಈ ಎರಡು ಚಮಚ ಹಾಕಿ ಒಂದು ಹಾಲಲ್ಲಿ ಒಂದು ಜಿನೀ ಪೌಡರ್ ಕುಡಿಬಿಟ್ಟಂತಂದ್ರೆ ನಿಮ್ಮದು ಏನು ರಿಕ್ವೈರ್ಮೆಂಟ್ಸ್ ಇದೆ ಕ್ಯಾಲೋರಿ ರಿಕ್ವೈರ್ಮೆಂಟ್ಸ್ ಅದು ಫುಲ್ಫಿಲ್ ಆಗಿಬಿಡುತ್ತೆ ಈ ಸಲ ಆರೋಗ್ಯದ ಬಗ್ಗೆ ನಾವೆಲ್ಲ ಇದು ಮಾಡುವ ಯಾರಿಗೂ ಸ್ವೀಟ್ ಕೊಡೋದು ಬೇಡ ಎಲ್ಲರಿಗೂ ಒಂದೊಂದು ಜೀನಿ ಪೌಡರ್ ಕೊಟ್ಬಿಡೋಣ ಪ್ರತಿದಿನ ಒಂದು ಒಳ್ಳೆ ಆಹಾರ ಸೇವನೆ ಮಾಡಿದ್ರೆ ಬಿಪಿ ಶುಗರ್ ಎಲ್ಲನೂ ಕಂಟ್ರೋಲ್ ಬರುತ್ತೆ ಸಿರಿಧಾನ್ಯದಿಂದ ತಯಾರಾದ ಜೀನಿ ಕುಡಿಯಿರಿ ಆರೋಗ್ಯವಾಗಿರಿ ಮಗು ದಷ್ಟಪುಷ್ಟವಾಗಿ ಆರೋಗ್ಯವಾಗಿ ಬೆಳಿಬೇಕಂದ್ರೆ ತಾಯಿಯ ಎದೆಹಾಲು ಹಾಗೂ ಪೌಷ್ಟಿಕ ಆಹಾರ ಮುಖ್ಯ ಮೊದಲೆಲ್ಲ ನಮ್ಮ ಅಜ್ಜಿ ಮನೆಯಲ್ಲೇ ಸರಿಇಿಟ್ ಮಾಡಿಕೊಡ್ತಿದ್ರು ಅದ್ರೀಗ ಜೀನಿ ಅವ್ರು ಮಾಡ್ತಿದ್ದಾರೆ ಯಾಕಂದ್ರೆ ಜೀನಿ ಸರಿಇಟ್ ಕೂಡ ನಮ್ಮ ಅಜ್ಜಿ ಮಾಡೋ ತರಾನೇ ಇದೆ ಥ್ಯಾಂಕ್ ಯು ಜೀನಿ